ಎಂಬತ್ತು ಪರ್ಸೆಂಟ್ ಜನ ಒಳ್ಳೇದೇ ಬಯಸ್ತಾರೆ ಆದರೆ ಇಪ್ಪತ್ತು ಪರ್ಸೆಂಟ್ ಜನ ಅದನ್ನು ಹಾಳು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಯಾರನ್ನು ಎಲ್ಲಿ ಕಾಲು ಎಳೆಯುವುದು ಅಂತ ಒಂದಿನ ದೇವರೇ ಆ ಕಾಲು ಎಳೆಯೋರು ಕೈ ಹಿಡಿದು ಅವನು ಸುಮ್ಮನೆರಿಸ್ಬಿಡ್ತಾನೆ ಈಗ ಒಂದು ನಲವತ್ತೆರಡು ಮಕ್ಕಳನ್ನು ನಾನು ದತ್ತು ತಗೊಂಡು ಅವ್ರಿಗೆ ಹೇಳೋದಿಷ್ಟೇ ನನಗೇನು ನೀವು ಕೊಡೋದು ಬೇಡ ಇವತ್ತು ನಾನು ನಿಮ್ಮನ್ನು ತಯಾರು ಮಾಡಿದ್ದೇನೆ ನಾಳೆ ನೀವು ಇನ್ನೂ ನಾಲ್ಕು ಜನರನ್ನು ತಯಾರು ಮಾಡಿ ಅದೇ ನನಗೆ ಕೊಡುವಂಥ ಗೌರವ ಅಂತ ಆ ಗ್ರಾಮದ ಉದ್ಯಮಿಗಳು ಸ್ವಲ್ಪ ಮಟ್ಟಿಗೆ ಅವರ ಗ್ರಾಮದಲ್ಲಿ ಕಣ್ಣುರಿಸುವ ಕೆಲಸ ಮಾಡಿದ್ರೆ ತುಂಬ ಜನರಿಗೆ ಒಳ್ಳೆಯದಾಗುತ್ತೆ ಎಲ್ಲದೂ ಗೌರ್ಮೆಂಟಿಂದ ಆಗ್ತದೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ದಿನ ದಿನ ನಮ್ಮ ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಬೇಕಾದ್ರೆ ಆ ಶಾಲೆ ಡೆವಲಪ್ಮೆಂಟ್ ಆಗಬೇಕು ಶಾಲೆ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ಅಂದರೆ ಹಳೆ ವಿದ್ಯಾರ್ಥಿಗಳು ಅವರು ಅದನ್ನು ನೆನ್ಪಿಟ್ಕೊಳ್ಬೇಕು ನಾನು ಈ ಶಾಲೆಯಲ್ಲಿ ಕಲ್ತಿದ್ದೇನೆ ಈ ಶಾಲೆಗೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಮನಸ್ಸಲ್ಲಿದ್ದರೆ ಆಟೋಮೆಟಿಕ್ಲಿ ಡೆವಲಪ್ ಆಗ್ತದೆ ಮಕ್ಕಳಿಗೆ ಎಜುಕೇಷನ್ ಮುಖ್ಯ ಫಸ್ಟ್ ನೀವು ಇಂಟ್ರ್ಯೂಗೆ ಹೋದಾಗ ಕೇಳೋದು ನಿಮ್ಮ ಎಜುಕೇಷನ್ ಎಷ್ಟು ಅಂತ ಆದರೆ ಎಜುಕೇಷನ್ ಜೊತೆಯಲ್ಲಿ ಆ ಶ್ರಮ ಇದ್ದರೆ ಮಾತ್ರ ಅವರು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ನಾವು ಕೆಟ್ಟದ್ದನ್ನು ಬಿಟ್ಟು ಖಾಲಿ ಒಳ್ಳೆಯದನ್ನೇ ಆಲೋಚನೆ ಮಾಡಿಕೊಂಡು ಎಷ್ಟು ಜನರಿಗೆ ಕೈ ಹಿಡಿದು ಮೇಲೆ ತರಲಿಕ್ಕಾಗುತ್ತೋ ಎಷ್ಟು ಜನ ಮಕ್ಕಳ ಭವಿಷ್ಯ ನಾವು ಮಾಡಲಿಕ್ಕಾಗುತ್ತೋ ಅದನ್ನು ನಾವು ಮಾಡುವ ಅಷ್ಟೇ ಇವತ್ತು ತುಂಬ ಖುಷಿ ಯಾಕಂದರೆ ನಾವೊಂದು ಸ್ಮಾರ್ಟ್ ಕ್ಲಾಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ಮನಸ್ಪೂರ್ವಕವಾಗಿ ಅದನ್ನು ಸ್ವೀಕರಿಸಿದ್ರಿ ಅದಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ದಿನ ದಿನ ನಮ್ಮ ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಬೇಕಾದ್ರೆ ಆ ಶಾಲೆ ಡೆವಲಪ್ಮೆಂಟ್ ಆಗಬೇಕು ಆ ಶಾಲೆ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ಅಂದರೆ ಅಲ್ಲಿ ಯಾರು ಕಲ್ತಿದ್ದಾರೆ ಹಳೆ ವಿದ್ಯಾರ್ಥಿಗಳು ಅವರು ಅದನ್ನು ನೆನ್ಪಿಟ್ಕೊಳ್ಬೇಕು ನಾನು ಈ ಶಾಲೆಯಲ್ಲಿ ಕಲ್ತಿದ್ದೇನೆ ಈ ಶಾಲೆಗೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಮನಸ್ಸಲ್ಲಿದ್ದರೆ ಎಷ್ಟು ಜನ ಇಲ್ಲಿ ಕಲ್ತು ಹೋಗಿದ್ದಾರೆ ಅವರು ಸಾಕು ಆ ಶಾಲೆ ಆಟೋಮೆಟಿಕ್ಲಿ ಡೆವಲಪ್ ಆಗ್ತದೆ ನಮ್ಮಂತೂ ಉದ್ಯಮಿಗಳಂತೂ ಕೈ ಜೋಡಿಸಿ ಜೋಡಿಸ್ತೇವೆ ನಮ್ಮ ಅದೊಂದು ಕನಸು ಏನಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಮಾಡಿ ಕಲಿಸ್ಬೇಕು ಅಂತ ಇನ್ನೂ ಎಷ್ಟೋ ಜನರಿಗೆ ನಾನು ಕಣ್ಣುರಿಸುವ ಕೆಲಸ ಮಾಡಬೇಕೆನ್ನೋದೇ ನನ್ನ ಆಸೆ ಈಗ ನಾನು ಒಂದು ಐದು ರಾಜ್ಯದ ಆರು ರಾಜ್ಯದಲ್ಲಿ ನಮ್ಮದು ಕೆಲಸ ನಡೀತಾ ಇದೆ ಈಗ ಏಳನೇ ರಾಜ್ಯ ತಮಿಳ್ನಾಡಿಗೂ ಸಹ ನಾವು ಕಾಲಿಡ್ತಾ ಇದ್ದೇವೆ ಆದರೆ ನಮ್ಮ ಈ ಬೈಂದೂರು ಭಾಗದಲ್ಲಿ ಉದ್ಯಮ ಸೃಷ್ಟಿ ಮಾಡಬೇಕಂತ ಒಂದು ಎರಡು ಮೂರು ಪ್ರಾಜೆಕ್ಟ್ ಕೈ ತಗೊಂಡಿದ್ದೆ ಆದರೆ ನಿಮ್ಗೆ ಗೊತ್ತು ಬೈಂದೂರು ಭಾಗದಲ್ಲಿ ಸುಮಾರಿಗೆ ಯಾರಿಗೆ ಮೇಲ್ಬಪ್ಪು ಕೊಡುವುದಿಲ್ಲ ಇದು ಗೊತ್ತು ನಿಮ್ಗೆ ಆಲ್ಮೋಸ್ಟು ಯಾಕಂದರೆ ಗೋಳಿ ಹೊಳೆಯಲ್ಲಿ ಒಂದು ಸಾವಿರ ಜನರಿಗೆ ಕೆಲಸ ಕೊಡುವಂಥ ಒಂದು ಪ್ರೊಜೆಕ್ಟು ಆ್ಯಕ್ಚುಲಿ ಅದನ್ನು ಮಂಡ್ಯದಲ್ಲಿ ಮಾಡಬೇಕಿತ್ತು ಅಲ್ಲಿ ಕ್ಯಾನ್ಸಲ್ ಮಾಡಿ ನಮ್ಮ ಊರಿಗೆ ನಮ್ಮ ಹಳ್ಳಿ ಭಾಗದಲ್ಲಿ ಎಷ್ಟೋ ಜನರಿಗೆ ಕೆಲಸ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಗೋಳಿಹೊಳೆಯಲ್ಲೇ ಒಂದು ದೊಡ್ಡ ಫ್ಯಾಕ್ಟ್ರಿ ಒಂದು ಸಾವಿರ ಜನಕ್ಕೆ ಕೆಲಸ ಸಿಗುವಂಥ ಫ್ಯಾಕ್ಟ್ರಿ ತರಬೇಕಂತ ಆಲ್ಮೋಸ್ಟ್ ಎಲ್ಲ ಆಯ್ತು ಶಿಲಾನ್ಯಾಸದವರಿಗೂ ಆಯ್ತು ಆದರೂ ಅಲ್ಲಿ ಆಬ್ಜೆಕ್ಷನ್ ಹಾಕಿ ಅದನ್ನು ನಿಲ್ಲಿಸಿ ಅಂದರೆ ಅವರು ಒಳ್ಳೇದಾಗಲ್ಲ ಒಳ್ಳೆ ಮಾಡುವವರಿಗೂ ಒಳ್ಳೆ ಕೊಡೋಲ್ಲ ಆ ಪರಿಸ್ಥಿತಿಯಲ್ಲಿ ನಮ್ಮ ಈ ಗ್ರಾಮದ ಈ ತಾಲೂಕಲ್ಲಿ ನಡೀತಾ ಇದೆ ನನ್ನ ಕನಸಿತ್ತು ನಾನೊಂದು ಮೂರ್ನಾಲ್ಕು ಪ್ರಾಜೆಕ್ಟ್ ತಂದು ಮಾಡಿ ತೋರಿಸಿ ಇನ್ನೊಂದು ಎಂಟು ಹತ್ತು ಉದ್ಯಮಿಗಳನ್ನು ಇಲ್ಲಿ ತಂದು ಸಣ್ಣ ಸಣ್ಣ ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡಿ ನಮ್ಮ ಈ ಬೈಂದೂರು ಭಾಗದ ಎಷ್ಟೋ ಜನರಿಗೆ ಕೆಲಸ ಕೊಡಬೇಕಂತ ಇತ್ತು ಅದು ಈಗ ಅವರು ಏನು ಹೇಳ್ತಾರೆ ನಿನಗೆ ಬಿಡಲಿಲ್ಲ ಅಂದರೆ ನಮಗೆಲ್ಲಿ ಬಿಡ್ತಾರಪ್ಪ ಬರಲಿಕ್ಕಂತ ಅಂತ ಅಂಥ ಒಂದು ಪರಿಸ್ಥಿತಿ ನಮ್ಮ ಈ ಭಾಗದಲ್ಲಿ ನಡೀತಾ ಇದೆ ಅದಕ್ಕೆ ನಾನು ಹೇಳೋದು ಯಾರೇ ಒಂದು ನಮ್ಮ ಈ ತಾಲೂಕಲ್ಲಿ ಡೆವಲಪ್ಮೆಂಟ್ ವಿಷಯ ಮಾಡುವುದಾದರೆ ಅದಕ್ಕೆ ಯಾರು ಅಡ್ಡಾಕ್ಬೇಡಿ ಅದಕ್ಕೆ ಸಪೋರ್ಟ್ ಮಾಡಿ ನಾನು ಈ ರೋಡಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಯಿತು ದಿನ ತಾಯಿ ಮಗ ನನ್ನ ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಬಿದ್ದರು ಅದೆಲ್ಲದೇ ಬೇರೆ ಬೇರೆ ಸೀನಲ್ಲಿ ನಾನು ನೋಡಿದಾಗ ಸ್ಪೆಷಲಿ ಈ ರೋಡಲ್ಲಿ ಜಾಸ್ತಿ ಗೋ ಅಡ್ ಬರೋದು ಒಂದು ಗೋಸಾಲೆ ಮಾಡಬೇಕಂತಕ್ಕಂಥ ಇಲಾಖೆಯಲ್ಲಿ ಮಾತಾಡಿ ಸೆಕ್ರೆಟರಿ ಅವರಿಂದ ಪೇಪರ್ ಪುಟಪ್ ಮಾಡಿ ಡಿ ಸಿಯಿಂದ ಆಗಿ ಅಲ್ಲಿ ಒಂದು ಪ್ರಾಣಿಯೊಂದು ಸಮಿತಿ ಇದೆ ಅಲ್ಲಿಂದ ಓಕೆ ಆಗಿ ಬೈಂದೂರಿಗೆ ಬಂತು ಅದು ಬೈಂದೂರಲ್ಲೇ ನಿಲ್ಲಿಸಿಬಿಟ್ಟಿದ್ದಾರೆ ಮಾಡಲೇಬಾರ್ದು ಮಾಡಲಿಕ್ಕೆ ಕೊಡಲೇಬಾರ್ದು ಅಂತ ಅಂಥ ಒಂದು ಸ್ಟೇಜು ನಮ್ಮ ಈ ಬೈಂದೂರ್ ಭಾಗದಲ್ಲಿ ನಡೀತಾ ಇದೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಮ್ಮೂರು ಡೆವಲಪ್ ಆಗಲಿ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ನಡೆಯುವಾಗ ನಮ್ಮ ಈ ತಾಲೂಕಿನಿಂದ ಕೆಲವೊಂದು ಎಲ್ಲರೂ ಅಲ್ಲ ಎಂಬತ್ತು ಪರ್ಸೆಂಟ್ ಜನ ಒಳ್ಳೇದೇ ಬಯಸ್ತಾರೆ ಆದರೆ ಇಪ್ಪತ್ತು ಪರ್ಸೆಂಟ್ ಜನ ಅದನ್ನು ಹಾಳು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅದು ಒಂದು ನಿತ್ಯ ಆದರೂ ಸಹ ಮುಂದಿನ ದಿನ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ಬೈಂದೂರಲ್ಲಿ ಎರಡು ಮೂರು ಪ್ರಾಜೆಕ್ಟ್ ತಂದೆ ತರ್ತೇನೆ ಮಿನಿಮಮ್ಮು ಒಂದು ಒಂದೂವರೆ ಸಾವಿರ ಜನರಿಗೆ ಕೆಲಸ ಕೊಟ್ಟೆ ಕೊಡ್ತೇನೆ ಮಧ್ಯ ಏನಾಯಿತು ಅಂದರೆ ನಮ್ಮ ಬೈಂದೂರಿಂದ ನಮ್ಮ ಎಮ್ ಪಿ ಅವರು ಆಂಬುಲೆನ್ಸ್ ಕೊಟ್ಟಿದ್ರಾಯಿತು ಒಂದು ಒಂದೂವರೆ ವರ್ಷದಿಂದ ಅದಕ್ಕೆ ಡ್ರೈವರ್ ಇಲ್ಲ ಆಯಿತು ಹಾಗೆ ನಿಂತೀತಾಯ್ತು ನನಗೆ ಡಿ ಎಚ್ ಅವರಿಂದ ಫೋನ್ ಬಂತು ಎರಡು ಡ್ರೈವರ್ ಬೇಕು ಸರ್ ನಿಮ್ಮ ಸಂಸ್ಥೆಯಿಂದ ಒಂದು ವರ್ಷಕ್ಕೆ ಪೆಟ್ರೋಲ್ ಮತ್ತು ಡ್ರೈವರ್ ನೀವು ನೋಡ್ಕೊಳ್ಳಿ ಅಂತ ನಾನು ಎಮ್ಮಿಡಿಯೇಟ್ ನೆಕ್ಸ್ಟ್ ಡೇನೇ ಅವ್ರನ್ನ ಕರೆಸಿ ಲೆಟ್ರ್ ಸಹ ಕೊಟ್ಟೇನೆ ಆದರೂ ಅವರಿಗೆ ಬೇರೆಯವರಿಂದ ಫೋನ್ ಬಂತು ತಗೊಳ್ಬೇಡಿ ಅವ್ರ ಡ್ರೈವರು ಅಂತ ಅಂದರೆ ಅವರು ಮಾಡುವುದಿಲ್ಲ ಮಾಡುವವರಿಗೂ ಕೊಡುವುದಿಲ್ಲ ಅಂಬುಲೆನ್ಸಲ್ಲೇ ನಿತ್ತರೂ ಅಡ್ಡಿಲ್ಲ ಜನರು ಸತ್ತರೂ ಅಡ್ಡಿಲ್ಲ ಅಂಥ ಪರಿಸ್ಥಿತಿ ನಮ್ಮ ಈ ಭಾಗದಲ್ಲಿ ನಡೀತದೆ ತುಂಬ ಬೇಜಾರಾಗುತ್ತೆ ಹೇಳಲಿಕ್ಕೆ ಆದರೆ ಎಲ್ಲರೂ ಹಾಗಂತಲ್ಲ ಓ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಅದೇ ಕೆಲಸ ಯಾರನ್ನು ಎಲ್ಲಿ ಕಾಲು ಎಳೆಯುವುದು ಅಂತ ಆದರೆ ಕಾಲು ಎಳಿತಾರಂತೆ ನಾವು ಸುಮ್ಮನೆ ಆಗಲ್ಲ ನಾವು ಮಾಡ್ತಾನೆ ಹೋಗಬೇಕು ಒಂದಿನ ದೇವರು ಆ ಕಾಲ ಹೇಳೋರು ಕೈ ಹಿಡಿದು ಅವನು ಸುಮ್ಮನಿರಿಸ್ಬಿಡ್ತಾನೆ ಆದ್ದರಿಂದ ಎಷ್ಟು ನಾವು ಒಳ್ಳೆ ಕೆಲಸ ಮಾಡ್ತಾ ಇರ್ತಾಗ ಅಂಥದ್ದೆಲ್ಲ ಬರ್ತಾ ಇರ್ತದೆ ಮಕ್ಕಳಿಗೆ ಎಜುಕೇಷನ್ ಮುಖ್ಯ ಈಗಳಿನ ಕಾಲದಲ್ಲಿ ಎಜುಕೇಷನ್ ಇಲ್ಲಾಂದರೆ ಫಸ್ಟ್ ನೀವು ಇಂಟ್ರಿವ್ಯೂಗೆ ಹೋದಾಗ ಕೇಳೋದು ನಿಮ್ಮ ಎಜುಕೇಷನ್ ಎಷ್ಟು ಅಂತ ಆದರೆ ಎಜುಕೇಷನ್ ಜೊತೆಯಲ್ಲಿ ಅವರಿಗೆ ಶ್ರಮವೂ ಇರಬೇಕು ಆ ಶ್ರಮ ಇದ್ದರೂ ಮಾತ್ರ ಅವರು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಮೊನ್ನೆ ಒಂದು ಭಜನೆ ಮಂಡಲಿ ಹೋಗಿದ್ದೆ ಭಜನೆ ಆಗ್ತಾ ಇತ್ತು ಆ ಭಜನೆ ಹೋದಾಗ ಇದೇ ಶಾಲೆಯ ಮಕ್ಕಳು ಅಂತ ಅನ್ಸುತ್ತೆ ನನಗೆ ಇದೇ ಶಾಲೆಯ ಮಕ್ಕಳು ಅವರೆಲ್ಲರೂ ಬಂದು ನನ್ನ ಅಪ್ಪಾಯ ಕಂಡ್ರು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನಮ್ಮ ಶಾಲೆಗೆ ಸಾರು ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದರೆ ತುಂಬ ಖುಷಿಯಾಯಿತು ಅಂತ ಅದೊಂದು ಖುಷಿ ಮನಸ್ಸಿಗೆ ತೊಡುವಂಥ ಖುಷಿ ಅಂದರೆ ನಾವು ಮಾಡಿದ ಕೆಲಸಕ್ಕೆ ಆ ಮಕ್ಕಳು ಬಂದು ನನ್ನ ಅಪ್ಪಾಯ ಕಂಡ್ರಲ್ಲ ಒಂದು ತುಂಬ ಖುಷಿ ಆ ಗ್ರಾಮದ ಉದ್ಯಮಿಗಳು ಸ್ವಲ್ಪ ಮಟ್ಟಿಗೆ ಅವರು ಗ್ರಾಮದಲ್ಲಿ ಕಣ್ಣೊರೆಸುವ ಕೆಲಸ ಮಾಡಿದ್ರೆ ತುಂಬ ಜನರಿಗೆ ಒಳ್ಳೆಯದಾಗುತ್ತೆ ಎಲ್ಲದು ಗೌರ್ಮೆಂಟಿಂದ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನಾವು ದುಡ್ದದ್ದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ನಾವು ಏನು ದುಡ್ದಿದ್ದೇವೆ ಎಲ್ಲಿ ಹುಟ್ಟಿದ್ದೇವೆ ಅಲ್ಲಿ ನಾವು ಎಷ್ಟೊತ್ತಷ್ಟು ಸೇವೆ ಮಾಡಿ ಎಷ್ಟು ಜನರ ಕಣ್ಣೀರು ಒರೆಸುವಂಥ ಕೆಲಸ ಮಾಡ್ತಾ ಹೋಗಬೇಕು ಈಗ ಒಂದು ನಲವತ್ತೆರಡು ಮಕ್ಕಳನ್ನು ನಾನು ದತ್ತು ತಗೊಂಡು ಲಾಸ್ಟ್ ಒಂದು ಐದು ವರ್ಷ ಏಳು ವರ್ಷ ಆಯಿತು ಅವರು ದತ್ತು ತಗೊಂಡು ಈಗ ಕೆಲವರು ಡಿಗ್ರಿ ಡಿಪ್ಲೊಮಾ ಸಹ ಮಾಡ್ತಾ ಇದ್ದಾರೆ ಮುಂಬೈಯಲ್ಲಿದ್ದಾರೆ ಬೆಂಗಳೂರಲ್ಲಿದ್ದಾರೆ ಮಂಗಳೂರಲ್ಲಿದ್ದಾರೆ ಉಡುಪಿಯಲ್ಲಿ ಸ್ವಲ್ಪ ಇದ್ದಾರೆ ವರ್ಷಕ್ಕೆ ಮೂರು ಸಲ ಅವರಿಗೆ ಸಿಗ್ತೇನೆ ನಾನು ಒಟ್ಟಾಗಿ ಅವ್ರಿಗೆ ಹೇಳೋದು ಇಷ್ಟೇ ನನಗೇನು ನೀವು ಕೊಡೋದು ಬೇಡ ಇವತ್ತು ನಾನು ನಿಮ್ಮನ್ನು ತಯಾರು ಮಾಡಿದ್ದೇನೆ ನಾಳೆ ನೀವು ಇನ್ನೂ ನಾಲ್ಕು ಜನರನ್ನು ತಯಾರು ಮಾಡಿ ಅದೇ ನನಗೆ ಕೊಡುವಂಥ ಗೌರವ ಅಂತ ನಾನು ಹೇಳ್ತಾ ಇದ್ದೇನೆ ಉದ್ಯಮ ಸೇವೆ ಎಲ್ಲ ಮಾಡಿದೆ ಆದರೆ ದೇಶಕ್ಕೇನು ಮಾಡಲಿಲ್ಲ ಅಂತ ಒಂದು ಮನಸ್ಸಲ್ಲಿ ಕೊರಕ್ತಾ ಇತ್ತು ಆಗ ದೇವರ ಅನುಗ್ರಹದಿಂದ ಒಂದು ನನಗೆ ಬೈಂದೂರಲ್ಲಿ ಒಂದು ನಲವತ್ತರಿಂದ ಐದು ಮಕ್ಕಳ ಐವತ್ತು ಮಕ್ಕಳನ್ನು ಮಿಲಿಟ್ರಿ ಟ್ರೈನಿಂಗಿಗೆ ಕೊಡುವಂಥ ಒಂದು ಆಪ್ಷನ್ ಬಂದಾಗ ಫಸ್ಟ್ ಬಂದು ನಾನು ಮಾಡಿದೆ ಯಾಕೆ ಗೊತ್ತಾ ನಾವು ಖಾಲಿ ದೇಶದ ಒಳಗಡೆ ಸೇವೆ ಮಾಡ್ರೂ ಸಾಲದು ದೇಶದ ಗಡಿ ಭಾಗದಲ್ಲಿ ಏನು ನಮ್ಮಿಂದ ಹೆಲ್ಪ್ ಆಗುತ್ತೋ ಅಂತ ಒಂದು ಮಾಡಬೇಕಂತ ಈಗ ನಮ್ಮ ಬೈಂದೂರು ಮೈದಾನದಲ್ಲಿ ಬೆಳಿಗ್ಗೆ ಐದು ಏಳುವರೆ ಎಂಟು ಗಂಟೆವರೆಗೆ ಒಂದು ಮೂವತ್ತೈದರಿಂದ ನಲವತ್ತೈದು ಮಕ್ಕಳು ಮಿಲಿಟ್ರಿಯ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ನನ್ನದೊಂದು ಕನಸಿತ್ತು ಯಾಕಂದರೆ ನಮ್ಮ ಈ ಭಾಗದಲ್ಲಿ ಮಿಲಿಟ್ರಿಯಲ್ಲಿ ಎಲ್ಲೋ ಒಂದು ನಾಲ್ಕೈದು ಆರು ಜನ ಇದ್ದಾರೆ ಕೊಡಗು ಮೈಸೂರಲ್ಲೆಲ್ಲ ತುಂಬ ಜನ ಇದ್ದಾರೆ ನಮ್ಮ ಬೈಂದೂರು ಭಾಗದಲ್ಲಿಯೂ ತುಂಬ ಜನ ಮಿಲಿಟ್ರಿಗೆ ಸೇರಬೇಕೆನ್ನೋ ಒಂದು ಆಸೆಯಿಂದ ಆ ಇದರಲ್ಲಿ ಅವ್ರಿಗೆ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ಸು ಅದಲ್ಲದೆ ಅದರ ಹಿಂದ್ಗಡೆ ಬೇರೆ ಟೀಮ್ ಇದ್ದಾರೆ ಪ್ರಸಾದ್ ಬೈಂದೂರು ಇರಲಿ ಬೇರೆ ಬೇರೆ ಒಂದು ಟೀಮ್ ಇದ್ದಾರೆ ಮತ್ತು ನಮ್ಮ ಅಲ್ಲಿ ಮಿಲಿಟ್ರಿಯಲ್ಲಿ ಇದ್ಕೊಂಡು ಸಹಾಯ ಮಾಡ್ತಾ ಇದ್ದಾರೆ ಆದ್ದರಿಂದ ಅಂಥ ಮಕ್ಕಳನ್ನು ತಯಾರು ಮಾಡಿದೆ ಏಕೆಂದರೆ ಆ ಮಕ್ಕಳಿಗೆ ಜೋಸ್ ಇತ್ತು ನಾವು ಮಿಲಿಟ್ರಿ ಏನಾದ್ರು ಸೇರಬೇಕು ಅಂತ ಅಂಥ ಮಕ್ಕಳಿಗೆ ಬೆಕಪ್ ಕೊಡುವವರಿಲ್ಲ ಆಗ ಈಗ ಬೆಕಪ್ ಕೊಟ್ಟಾಗ ಐ ತಿಂಕ್ ಇಬ್ಬರು ಮೂರು ಜನ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಯಾವ ದಿನ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸೆಲೆಕ್ಟ್ ಆದರು ಅಂದರು ಅನಿಸ್ರೆ ಆ ದಿನ ನಾನು ಮಾಡಿದ ಶ್ರಮಕ್ಕೆ ಫಲ ಅಂತ ನನಗೊಂದು ದೊಡ್ಡ ಖುಷಿ ಸಿಗ್ತದೆ ನಾವು ಕೆಟ್ಟದ್ದನ್ನು ಬಿಟ್ಟು ಖಾಲಿ ಒಳ್ಳೆಯದನ್ನೇ ಆಲೋಚನೆ ಮಾಡಿಕೊಂಡು ಎಷ್ಟು ಜನರಿಗೆ ಕೈ ಹಿಡಿದು ಮೇಲೆ ತರಲಿಕ್ಕಾಗುತ್ತೋ ಎಷ್ಟು ಜನ ಮಕ್ಕಳ ಭವಿಷ್ಯ ನಾವು ಮಾಡಲಿಕ್ಕಾಗುತ್ತೋ ಅದನ್ನು ನಾವು ಮಾಡುವ ಆದ್ದರಿಂದ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಾಕಾರ ಇದ್ದರೆ ಮುಂದಿನ ದಿನ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಭಾಗ್ಯ ನನಗೆ ಕೊಡಲಿ ಅಂತ ಆತ ಈ ಮುಕ್ಕಾಂಬಿಕೆಯಲ್ಲಿ ಮಾತಾ ಪ್ರಾರ್ಥಿಸುತ್ತಾ ಎರಡು ಭಾಷಣ ಮುಗ್ತೀನಿ ಜೈ ಹಿ ಜಯ ಕರ್ನಾಟಕ